ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬನ್ನಿ ವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳಲ್ಲಿ ಏನೇನಿದೆ ಅನ್ನೋದನ್ನ ನೋಡ್ಕೊಂಬರೋಣ. ಯಾವಾಗಲೂ ಧರ್ಮದ ಬಗ್ಗೆ, ಧರ್ಮ ಗ್ರಂಥಗಳ ಬಗ್ಗೆ ಕಾಂಟ್ರವರ್ಷಿಯಲ್ ಹೇಳಿಕೆಯನ್ನ ಕೊಡುವಂತಹ ಪ್ರೊಫೆಸರ್ ಕೆ ಎಸ್ ಭಗವಾನ್ ರವರು ಈಗ ಮತ್ತೊಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿಮಗೆಲ್ಲ ನಾಚಿಕೆ ಮಾನ ಮರ್ಯಾದೆ ಇತ್ತು ಅಂತ ಅಂದರೆ ದೇವಸ್ಥಾನಕ್ಕೆ ಹೋಗೋದನ್ನು ಮೊದಲು ನಿಲ್ಲಿಸಿ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಇದಕ್ಕೇನು ಎಕ್ಸ್ಪ್ಲನೇಷನ್ ಇದೆ ಅವ್ರ ಹತ್ರ? ಯಾಕೆ ನಾವು ದೇವಸ್ಥಾನಕ್ಕೆ ಹೋಗೋದನ್ನು ನಿಲ್ಲಿಸಬೇಕು ಅಂತಿದ್ದಾರೆ ನೋಡೋಣ. ಬನ್ನಿ, ವರ್ಣಗಳಿರ್ತಕ್ಕಂಥ ಧರ್ಮ, ಹಿಂದೂ ಧರ್ಮ ಅಂದರೆ ಅಸಮಾನತೆಯ ಧರ್ಮ. ಕೊನೆಯದಾದಂಥ ಶೂದ್ರ ಇದ್ದಾರಲ್ಲ, ಇವರ ಜನಸಂಖ್ಯೆ ಎಷ್ಟಿದೆ ಇಂಡಿಯಾದಲ್ಲಿ? ಈಗ ಎಷ್ಟಿದೆ? 97% ಭಾಗ ಇದ್ದಾರೆ ಶೂದ್ರರು. ಅವರು ಲಿಂಗಾಯತರಾಗಿರ್ಬೋದು, ಒಕ್ಕಲರಾಗಿರ್ಬೋದು, ಕುರುಬರಾಗಿರ್ಬೋದು, ಎಡಗೈ ಬಲಗೈನವರಾಗಿರ್ಬೋದು, ನಮ್ಮ ದೇಶದಲ್ಲಿ ಇವರೆಲ್ಲ ಇದ್ದಾರೆ. ಇವರು 97% ಇದ್ದಾರೆ. ಬ್ರಾಹ್ಮಣರು ನಾವು ವೈದಿಕ ನಾವು ದ್ವಿಜರು ಅಂತ ಅವ್ರು ಹೇಳ್ಕೊಂಡ್ರು ಸಹ ಬ್ರಾಹ್ಮಣರು, ಗಂಡಸರು ಮಾತ್ರ ಬ್ರಾಹ್ಮಣರು, ಹೆಂಗಸರಲ್ಲ. ಹೆಂಗಸರನ್ನ ಶೂದ್ರರು ಅಂತ ಕರೆಯೋದು, ಶೂದ್ರಿಗೆ ಅವಕಾಶ ಇಲ್ಲ. ಆದ್ದರಿಂದ 2% ಅವ್ರು, 4% ಜನಸಂಖ್ಯೆ ಇದೆ. 2% ಮಹಿಳೆಯರು ತಗೋದಕ್ಕೆ ಇನ್ನು ಉಳಿಯೋದು 2% ಬ್ರಾಹ್ಮಣ. 2% ಜನ ನಿಮ್ಮ ನಾಳ್ತಾ ಇದ್ದಾರೆ, ನಿಮ್ಮ ನಾಳ್ತಾ ಇದ್ದಾರೆ. ನೀವು ಇದ್ಯಾಕೆ ಅರ್ಥ ಮಾಡ್ಕೊಂಡೇ ಇಲ್ಲ? ಎಲ್ಲ ದೇವಸ್ಥಾನಗಳು ಅವ್ರ ಕೈಲಿವೆ. ದೇವಸ್ಥಾನ ಕಟ್ಟೋರು ನೀವು, ಕಲ್ಲೂರಕ್ಕೆ ನೀವು, ನೀವು ಗಾರೆ ಹಾಕೋರು ನೀವು, ಮಣ್ಣೂರವ್ರು ನೀವು, ಬಣ್ಣಾಮಡಿಯವ್ರು ನೀವು, ಕೊನೆಗೆ ದೇವರು ಒಬ್ಬ ಕಲ್ಲಿದೆಯಲ್ಲ, ಆ ಕಲ್ಲು ತಗೊಂಡು ನಿಲ್ಲಿಸೋರು ನೀವೇ. ಆದರೆ ಏನಾಯಿತು, ಅವನು ಬಂದು ಆ ಕಲ್ಲನ್ನು ವಿಗ್ರಹವನ್ನು ತೊಳೆದಾದ್ಮೇಲೆ ಪೂಜಾರಿ ನಿಮ್ಮನ್ನೆಲ್ಲ ನೀವೆಲ್ಲ ಹೊಳೆ ಕಾಯ್ತೀರಿ, ಅವನು ಹೊಳೆ ಕಾಯ್ತಾನೆ, ಅವನೇನು ಕೆಲಸನೇ ಮಾಡಿಲ್ಲ, ಅವನಾಯ್ತು. ಇಂಥ ಧರ್ಮ ನಿಮ್ಮದು, ಇಂಥ ಧರ್ಮನ ನೀವು ಒಪ್ಕೊಳಕ್ಕಾಗುತ್ತೆ? ಆದರೆ ಒಪ್ಕೊಂಡಿದ್ರೆ ಯಾಕೆ ತಲೆ ಬೆಳೆದಿಲ್ಲ? ತಲೆ ಬೆಳೆಸ್ಕೊಳಕ್ಕೆ ನೀವು ಹೊರಟಿಲ್ಲ. ಆದ್ದರಿಂದ ಸ್ವಾಮಿ ವಿವೇಕಾನಂದ, ಡು ಯು ಥಿಂಕ್ ಐ ಬಿಲಾಂಗ್ ಟು ಅವರ್ ನ್ಯಾರೋ ಹಿಂದೂಯಿಸಮ್, ಐ ಬಿಲಾಂಗ್ ಟು ಮ್ಯಾನ್ ಕೈಂಡ್ ಅಂದರು. ನಾನು ನಿಮ್ಮ ಸಂಕುಚಿತವಾದ ಹಿಂದೂ ಧರ್ಮಕ್ಕೆ ಸೇರಿದ್ದೀನ, ನಾನು ಮಾನವ ಜನಾಂಗಕ್ಕೆ ಸೇರಿದ್ದೀನಿ. ಐ ಮೇ ಬುದ್ಧಿಸ್ಟ್ ಅಂತ ಹೇಳಿದ್ರು 1893 ಸರ್ ರಷ್ಯಾ ಅಮೆರಿಕಾದಲ್ಲಿ ಅವರು ಭಾಷಣ ಮಾಡ್ತಾ ಸರ್ವಧರ್ಮ ಸಮ್ಮೇಳನದಲ್ಲಿ ಐ ಆಮ್ ಎ ಬುದ್ಧಿಸ್ಟ್ ಅಂತ ಹೇಳಿದ್ದಾರೆ. ಅವರು ಬುದ್ಧನ ಬಗ್ಗೆ ಮಾತಾಡಿರೋವಷ್ಟು ಯಾರ ಬಗ್ಗೆ ಮಾತಾಡ ಅಷ್ಟು ದೊಡ್ಡ. ಆದ್ದರಿಂದ ನೀವು ನಾವು ಶೂದ್ರರಲ್ಲ ಅಂತ ಹೇಳಕ್ಕೆ ತಯಾರಬೇಕು. ಇರ್ತೀರಾ ನಿಜವಾಗೋ? ದನಿನೇ ಇಲ್ವಲ್ರೇ, ಕೂಗಕ್ಕೆ ನೀವು ಶಕ್ತಿ ಇಲ್ಲದ್ರೆ ಏನಾದ್ರಿಂದ ಹೊರಗಿಂದ ಹೆಂಗೆ ಈಚೆ ಗೊತ್ತಿರಪ್ಪ ನಾವು? ಆದ್ದರಿಂದ ನೀವು ಶೂದ್ರ ಅಂತ ಕರೆಯೋದ್ರಿಂದ ನೀವು ಮಾಡಬೇಕಾದ ಕೆಲಸ ಏನೋ, ಎಲ್ಲ ದೇವಸ್ಥಾನಗಳಿಗೂ ಹೋಗೋದು ನಿಲ್ಲಿಸ್ಬೇಕು. ಮಾಡ್ತೀರಾ? ನಾನು ದೇವಸ್ಥಾನಗಳಿಗೆ ಹೋಗೋದು ನಿಲ್ಲಿಸಿ 50 ವರ್ಷದ ಮೇಲಾಯಿತು. ಏ ಯಾವ ದೇವರು ಏನು ಮಾಡೋದಿಲ್ಲ, ಸುಮ್ಮನೆ ಅದು ಭ್ರಮೆ. ನೀವು ಹೋಗೋದು ತಟ್ಟೆ ಕಾಸು ಹಾಕ್ತೀರಿ, ದುಡ್ಡು ಕಳ್ಕೊಬೋತೀರಿ, ತೆಂಗಿನಕಾಯಿ ಕೊಡ್ತೀರಿ, ಅರ್ಧ ತೆಂಗಿನಕಾಯಿ ಹೊಡ್ಕೋತಾನೆ, ಅರ್ಧ ತೆಂಗಿನಕಾಯಿ ಅವನು ಇಟ್ಕೋತಾನೆ. ನೀವು ದೇವಸ್ಥಾನಕ್ಕೆ ಹೋಗಿದ್ರೆ ನಷ್ಟ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀರಿ ನೀವು ಅಷ್ಟೇ. ಏನು ಭಯಪಡಬೇಕಿಲ್ಲ, ಯಾವುದೂ ಇಲ್ಲ. ಈಗ ನೀವು ಮಸೀದಿಗೆ ಹೋಗೋದಿಲ್ಲ, ನಿಮ್ಗೇನಾದ್ರು ತೊಂದರೆ ಆಗಿದೆಯಾ? ನೀವು ಚರ್ಚ್ಗೆ ಹೋಗೋದಿಲ್ಲ, ಏನಾದ್ರು ತೊಂದರೆ ಆಗಿದೆಯಾ? ಹಾಗೇನೆ ಸಿಎಂ ಸಿದ್ದರಾಮಯ್ಯನವರು ಮೊದಲು ರಾಜೀನಾಮೆಯನ್ನು ಕೊಡಬೇಕು ಅಂತ ಬೆಳಗಾವಿಯ JDSನ ಜಿಲ್ಲಾಧ್ಯಕ್ಷರಾಗಿರುವಂತಹ ಮಾಡಲಿಕೆಯವರು ಆಗ್ರಹಪಡಿಸಿದ್ದಾರೆ. ರಾಜೀನಾಮೆಯನ್ನು ಕೊಟ್ಟು ತನಿಖೆಯನ್ನು ಎದುರಿಸಬೇಕು, ನೈತಿಕತೆ ಹೊಣೆ ಹೊತ್ಕೊಂಡು ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂತಹ ಆಗ್ರಹ ಪಡಿಸಿದ್ದಾರೆ. ಬನ್ನಿ ಹಾಗಾದರೆ ಏನು ಹೇಳ್ತಾರೆ ಅಧ್ಯಕ್ಷರು ಅನ್ನೋದನ್ನು ನೋಡೋಣ. ಹೀಗೆ ಇವತ್ತು ನಮ್ಮ JDS ಪಕ್ಷದಿಂದ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಗಳಿರ್ತಕ್ಕಂಥ ಸಿದ್ದರಾಮಯ್ಯನವರು, ನಾನು ನನ್ನ ಜೀವನದಲ್ಲಿ ಯಾವ ಕಪ್ಪು ಚುಕ್ಕೆ ಇಲ್ಲದಂಥ ರಾಜಕಾರಣಿ ಅಂತ ಎದಿ ಪಡ್ಕೊಳ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿಗಳು ಇನ್ನು ಮೂಡ ಹಗರಣದಲ್ಲಿ ಸಿಕ್ಕೊಂಡು ಉಚ್ಚ ನ್ಯಾಯಾಲಯ ಇರ್ಬೋದು, ಜನಪ್ರತಿನಿಧಿ ನ್ಯಾಯಾಲಯ ಇರ್ಬೋದು, ಲೋಕಾಯುಕ್ತ ಮೈಸೂರು ಕೋರ್ಟ್ದಲ್ಲಿ FIR ಆಗೈತೆ. ಒಬ್ಬ ಆರೋಪಿ ಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ಸಿದ್ದರಾಮಯ್ಯ ಮುಖ್ಯಮಂತ್ರಿಯವರು ಇವತ್ತು ರಾಜೀನಾಮೆಯನ್ನು ಕೊಟ್ಟ ತನಿಖೆಯನ್ನು ಎದುರಿಸ್ಬೇಕಂತೇಳಿ ನಾವು JDS ಪಕ್ಷದಿಂದ ಒತ್ತಾಯವನ್ನು ಮಾಡ್ತೇವೆ.
ಕಾರ್ಯಕ್ರಮವೊಂದರಲ್ಲಿ ವೇದಿಕೆ ಮೇಲೆ ನಿಂತು ಮಾತನಾಡ್ತಾ ಇರಬೇಕಾದ್ರೆ ಅಥವಾ ಭಾಷಣ ಮಾಡ್ತಾ ಇರಬೇಕಾದ್ರೆ ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಸ್ವಸ್ಥಗೊಂಡಿದ್ದಾರೆ. ಅವರಿಗೆ ಬಹುಶಃ ಬಿಪಿ ಲೋ ಆದಂತಾಗಿರಬಹುದು ಅಥವಾ ಸ್ವಲ್ಪ ಸುಸ್ತು ಕಂಡಂತಾಗಿರಬಹುದು. ಹೀಗಾಗಿ ಅವರು ಮಾತನಾಡೋದಕ್ಕೂ ಕೂಡ ಕಷ್ಟಪಡ್ತಾ ಇದ್ರು. ಆದರೂ ಕೂಡ ತಾವು ಮಾತನಾಡೋದನ್ನು ನಿಲ್ಲಿಸದೆ ಕಂಟಿನ್ಯೂ ಮಾಡ್ತಾ ಇದ್ರು. ಬಟ್ ಅಟ್ ದ ಎಂಡ್ ಕೊನೆಯಲ್ಲಿ ಅವರನ್ನು ವೇದಿಕೆಯಿಂದ ಕರೆದುಕೊಂಡು ಹೋಗಲಾಗಿದೆ. ಬನ್ನಿ, ಹಾಗಾದ್ರೆ ಯಾವ ರೀತಿ ಇದೆ ಆ ದೃಶ್ಯ ಅನ್ನೋದನ್ನು ತೋರಿಸ್ತೇವೆ. ಖತಮ ಕರೆಗೆ ಬೆಳಗಾವಿಯಲ್ಲಿ ಕರವೇಯಿಂದ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಮಹಾನಗರ ಪಾಲಿಕೆಯಲ್ಲಾಗಿರಬಹುದು ಅಥವಾ ಹಲವಾರು ಕಚೇರಿಗಳ ಮೇಲೆ ಕನ್ನಡ ನಾಮಫಲಕಗಳನ್ನು ಕಡ್ಡಾಯವಾಗಿ ಅಳವಡಿಸಲೇಬೇಕು ಅನ್ನುವಂತಹ ಬೇಡಿಕೆಯನ್ನ ಇಟ್ಟುಕೊಂಡು ಆಗ್ರಹ ಪಡಿಸಲಾಗಿದೆ. ಇದನ್ನ ಜಾರಿಗೊಳಿಸಲೇಬೇಕು ಅಂತ ಒತ್ತಾಯ ಮಾಡಲಾಗ್ತಾ ಇದೆ. ಬನ್ನಿ, ಹಾಗಾದ್ರೆ ಏನ್ ಹೇಳ್ತಾರೆ ಕನ್ನಡ ಪರ ಸಂಘಟನೆಯವರು ಅಥವಾ ಕರ್ನಾಟಕ ರಕ್ಷಣಾ ವೇದಿಕೆಯವರು ನೋಡೋಣ.